ನಮಸ್ಕಾರ ಇದು ಶುಭ ಸಂದೇಶದ ಸಮಯ ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ ನಾನು ಅರುಣ್ ಈ ದಿನ ಕ್ರಿಸ್ಮಸ್ಸಿನ ಹಾಡುಗಳನ್ನು ಮತ್ತು ಕ್ರಿಸ್ಮಸ್ಸಿನ ಸಂದೇಶವನ್ನು ಕೇಳಲಿದ್ದೇವೆ ನಿಮ್ಮ ಸ್ನೇಹಿತರಿಗೆ ಈ ಕಾರ್ಯಕ್ರಮದ ಬಗ್ಗೆ ತಿಳಿಸಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳು ಅಥವಾ ಪ್ರಶ್ನೆಗಳು ಇದ್ದಲ್ಲಿ ನಮ್ಮನ್ನು ಸಂಪರ್ಕಿಸಿ ಈಗ ಕ್ರಿಸ್ಮಸ್ಸಿನ ಹಾಡುಗಳನ್ನು ಕೇಳೋಣ ಇಂದು ನಿನಗಾಗಿ ನಾ ಬೇಡಿ ಬಂದೆ ನೀನೇ ನನ್ನ ಪ್ರಾಣವು ಇಂದು ನಿನಗಾಗಿ ನಾ ಬೇಡಿ ಬಂದೆ ನೀನೇ ನನ್ನ ಪ್ರಾಣವು ನಿನ್ನ ಸ್ವರವ ಕೇಳಿ ಬಂದೆ ನಿನ್ನ ಹಾಡಿ ಕೊಂಡಾಡುವೆ ನಿನ್ನ ಸ್ವರವ ಕೇಳಿ ಬಂದೆ ನಿನ್ನ ಹಾಡಿ ಕೊಂಡಾಡುವೆ ನಿನಗಾಗಿ ನಾ ಬೇಡಿ ಬಂದೆ ನೀನೇ ನನ್ನ ಪ್ರಾಣವು ಜಗದೋಳು ಬೆಳಕಾಗಿ ಬಂದಂತ ಜಗದೀಶನೇ ಪರಮದಯಾಶೀಲನೇ ಪರಿಶುದ್ಧ ನನ್ನ ತಂದೆ ಜಗದೋಳು ಬೆಳಕಾಗಿ ಬಂದಂತ ಜಗದೀಶನೇ ಪರಮದಯಾಶೀಲನೇ ಪರಿಶುದ್ಧ ನನ್ನ ತಂದೆ ಇಂದು ನಿನಗಾಗಿ ನಾ ಬೇಡಿ ಬಂದೆ ನೀನೇ ನನ್ನ ಪ್ರಾಣವು ನನ್ನ ಪಾಪ ಗಳಿಗಾಗಿ ಪ್ರಾಣವ ಕೊಟ್ಟಾತನೇ ಆತ್ಯಾಗಮಾಮರೇನು ನೊಂದಂತ ನನಯೇಸುವೆ ನನ್ನ ಪಾಪ ಗಳಿಗಾಗಿ ಪ್ರಾಣವ ಕೊಟ್ಟಾತನೆ ಆತ್ಯಾಗವ ಮರೆನು ನೊಂದಂತ ನನಯೇಸುವೆ ಇಂದು ನಿನಗಾಗಿ ನಾ ಬೇಡಿ ಬಂದೆ ನೀನೇ ನನ್ನ ಪ್ರಾಣವು ನಿನಗಾಗಿ ನಾ ಬೇಡಿ ಬಂದೆ ನೀನೇ ನನ್ನ ಪ್ರಾಣವು ನಿನ್ನ ಸ್ವರವ ಕೇಳಿ ಬಂದೆ ನಿನ್ನ ಹಾಡಿ ಕೊಂಡಾಡುವೆ ನಿನ್ನ ಸ್ವರವ ಕೇಳಿ ಬಂದೆ ಹಾಡಿ ಕೊಂಡಾಡುವೆ ಇಂದು ನಿನಗಾಗಿ ನಾ ಬೇಡಿ ಬಂದೆ ನೀನೇ ನನ್ನ ಪ್ರಾಣವು ಈಗ ಎರಡನೇ ಹಾಡನ್ನು ನಾವು ಕೇಳಲಿಕ್ಕಿದ್ದೇವೆ
ಬೆತ್ಲೆಹೇಮ್ ಪುರದೊಳು ನಮಗಾಗಿ ಜನಿಸಿದ ಯೇಸು ರಕ್ಷಕನಾಗಿ ಹುಟ್ಟಿ ಬಂದ ಈ ಭೂಮಿಯ ಮೇಲೆ ರಕ್ಷಕನಾಗಿ ಹುಟ್ಟಿ ಬಂದ ಈ ಭೂಮಿಯ ಮೇಲೆ ದೂತ ಸೈನ್ಯ ವಾತೆಯ ಕುರುಬರಂದು ಕೇಳಿದರು ದೂತ ಸೈನ್ಯ ವಾತೆಯ ಕುರುಬರಂದು ಕೇಳಿದರು ತಟನೆದು ದ್ವಾರೆಯಿಂದ ಕಂದನ ಕಂಡರು ತಟನೆದು ದ್ವಾರೆಯಿಂದ ಕಂದನ ಕಂಡರು ಆ ಬೆತ್ಲೆಹೇಮ್ ಪುರದೊಳು ನಮಗಾಗಿ ಜನಿಸಿದ ಯೇಸು ರಕ್ಷಕನಾಗಿ ಹುಟ್ಟಿ ಬಂದ ಈ ಭೂಮಿಯ ಮೇಲೆ ರಕ್ಷಕನಾಗಿ ಹುಟ್ಟಿ ಬಂದ ಈ ಭೂಮಿಯ ಮೇಲೆ ಪೂರ್ವ ಪಂಡಿತರು ಗ್ರಹಿಸಿದ ತಾಯಿಯ ವಾರ್ತೆಯು ಶ್ರೇಷ್ಠವು ಪೂರ್ವ ಪಂಡಿತರು ಗ್ರಹಿಸಿದ ತಾಯಿಯ ವಾರ್ತೆಯು ಶ್ರೇಷ್ಠವು ಮನುಜ ರಾಜಗೆ ಸಮರ್ಪಿಸಿದರು ಕಾಣಿಕೆ ವಂದನೆ ಮನುಜ ರಾಜಗೆ ಸಮರ್ಪಿಸಿದರು ಕಾಣಿಕೆ ವಂದನೆ ಆ ಬೆತ್ಲೆಹೇಮ್ ಪುರದೊಳು ನಮಗಾಗಿ ಜನಿಸಿದ ಯೇಸು ರಕ್ಷಕನಾಗಿ ಹುಟ್ಟಿ ಬಂದ ಈ ಭೂಮಿಯ ಮೇಲೆ ರಕ್ಷಕನಾಗಿ ಹುಟ್ಟಿ ಬಂದ ಈ ಭೂಮಿಯ ಮೇಲೆ ಕ್ರಿಸ್ಮಸ್ಸಿನ ಸಂದೇಶವನ್ನು ಕೇಳಲಿದ್ದೇವೆ. ನಮಸ್ಕಾರ ಪ್ರಿಯರೇ. ಸಾಮಾನ್ಯವಾಗಿ ಸಾಯಂಕಾಲ ವೇಳೆಯಲ್ಲಿ ನೀವು ರಸ್ತೆಯಲ್ಲಿ ನಿಮ್ಮ ವಾಹನವನ್ನು ಚಲಿಸ್ತಾ ನಡೆಸ್ತಾ ಇರುವಂಥ ಸಮಯದಲ್ಲಿ ಒಂದು ವಿಶೇಷವಾದದ್ದನ್ನು ನೀವು ಗಮನಿಸ್ತೀರೇನಪ್ಪ ಅಂದರೆ ನಿಮ್ಮ ವಾಹನದ ಬೆಳಕು, ಆ ಒಂದು ಲೈಟ್ ಏನಿದೆಯಲ್ಲ, ಕೆಲವೊಂದು ವಸ್ತುಗಳ ಮೇಲೆ ಬೀಳುವಾಗ, ಅದು ವಿಶೇಷವಾಗಿ ರೋಡ್ ಸೈನ್ಸ್ ಅಂತ ಇರ್ತದೆ, ಅದ್ರ ಮೇಲೆ ಬೀಳುವಾಗ ಅದು ಹೊಳಿತದೆ, ಅದು ಹೊಳೆಯುವಂಥದ್ದನ್ನು ನೀವು ನೋಡಿರ್ಬೋದು. ಅದಕ್ಕೆ ರೇಡಿಯಂ ಅಂತ ಹೇಳ್ತಾರೆ ಅಥವಾ ರೇಡಿಯಂ ಸ್ಟಿಕ್ಕರ್ಸ್ ಅಂತ ಹೇಳ್ತಾರೆ, ಅಂಥವನ್ನ ಅಲ್ಲಿ ಹಚ್ಚಿರ್ತಾರೆ. ಇದು ನಮಗೆ ಕತ್ತಲೆಯಲ್ಲಿಯೂ ನಮಗೆ ಒಂದು ವೇಳೆ ಕಾಣದಿರುವಂಥ ಸಂಗತಿಗಳು ಕಾಣುವಂತೆ ಮಾಡುವಂಥ ಒಂದು ವಸ್ತುಗಳು. ಇಂದು ನಾವು ಒಂದು ವೇಳೆ ಯೋಚಿಸುವಾಗ ಕತ್ತಲೆಯಲ್ಲಿ ಬೆಳಕಿನಂತೆ ಪ್ರಜ್ವಲಿಸುವಂತಹ ಈ ವಸ್ತುಗಳ ಮಧ್ಯದಲ್ಲಿ ಕ್ರಿಸ್ಮಸ್ನ ಸಂದೇಶದ ಕುರಿತು ನಾವು ಯೋಚಿಸುವಾಗ ಅದಕ್ಕೆ ಒಂದು ಸಾಮ್ಯತೆಯನ್ನು ನಾವು ವಿಶೇಷವಾಗಿ ಗಮನಿಸ್ತೇವೆ. ಅದೇನಪ್ಪ ಅಂದರೆ ಯೇಸು ಕ್ರಿಸ್ತನು ಆತನ ಒಂದು ಆಗಮನದ ವಿಷಯವಾಗಿ ಯೋಚಿಸುವಾಗ ಮಾನವನಿಗೋಸ್ಕರ ಆತನು ಮಾನವನಾಗಿ ಬಂದು ವಾಸ ಮಾಡಿರುವಂಥದ್ದು ಎಂದು ನಾವು ಹೇಳುವಾಗ ಅದರ ಜೊತೆಯಲ್ಲಿ ನಾವು ವಿಶೇಷವಾಗಿ ಗಮನಿಸಬೇಕು ಮಾನವರಿಗೋಸ್ಕರ ಮಾನವನಾಗಿ ಬಂದವನು ಯಾರು ಅಂತಂದರೆ ಸರ್ವಶಕ್ತನಾದ ದೇವರು, ಸರ್ವಶಕ್ತನಾದ ದೇವರು. ಇದನ್ನು ನಾವು ಮರಿಬಾರ್ದು. ಆತನು ಬಂದದ್ದು, ಆತನು ಬೆಳೆದದ್ದು, ಆತನು ಸೇವೆ ಮಾಡಿದ್ದು, ಆತನು ಕ್ರೂಜಿಯ ಮೇಲೆ ಪ್ರಾಣ ಕೊಟ್ಟದ್ದು, ಕೂಣಲ್ಪಟ್ಟದ್ದು, ಮೂರನೇ ದಿವಸದಲ್ಲಿ ಎದ್ದು ಬಂದದ್ದು, ಇದನ್ನೆಲ್ಲ ಆತನು ಸರ್ವಶಕ್ತನಾದ ದೇವರಾಗಿ ಮಾನವನ ಒಂದು ಜೀವಿತಕ್ಕೆ ಪ್ರವೇಶಿಸಿ ಮಾಡಿದಂಥ ಈ ವಿಶೇಷವಾದ ಕಾರ್ಯವನ್ನು ನಾವು ಮರಿಬಾರ್ದು. ಇದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಯೇಸು ಕ್ರಿಸ್ತನ ಹುಟ್ಟುವಿಕೆಯ ವಿಷಯಕ್ಕೆ ನಾವು ಬಂದಾಗ
ಶಿಲುಬೆಯ ಪ್ರಸ್ತಾಪ ಸಾಮಾನ್ಯವಾಗಿ ಈಗ ಯಾಕೆ ಅಂತ ಒಂದು ವೇಳೆ ಕೆಲವರು ಯೋಚನೆ ಮಾಡಬಹುದು. ಪ್ರಿಯರೇ, ನಾವು ಮರೆಯೋದು ಬೇಡ. ಏನು ಗೊತ್ತಾ, ಶಿಲುಬೆಯ ವಿಷಯದಲ್ಲಿ ಕೆಲವೊಂದು ಅಂಶ ನಾವು ನೆನಪಿಟ್ಕೊಳ್ಳೋಣ. ಯಾಕಂದರೆ ಈ ಒಂದು ಶಿಲುಬೆಯ ಮರಣ ಅನ್ನುವಂಥದ್ದು ಏನಿದೆಯಲ್ಲ, ರೋಮ್ ಸಾಮ್ರಾಜ್ಯದಲ್ಲಿ ಅದೊಂದು ಸಾಮಾನ್ಯವಾಗಿತ್ತು. ಬರೀ ಅಪರಾಧಿಗಳಿಗಷ್ಟೇ ಅವರು ಶಿಲುಬೆಗೆ ಹಾಕ್ತಾ ಇದ್ರು ಅಂತ ಅಲ್ಲ, ಅವರ ದುರಾಡಳಿತ ಎಷ್ಟು ಭಯಂಕರವಾಗಿತ್ತಂತಂದರೆ ಅವರು ಒಳ್ಳೆಯವರನ್ನು ಓಕೆ ತಮ್ಮ ಅಧಿಕಾರವನ್ನು ತೋರಿಸುವುದಕ್ಕಾಗಿ, ತಮ್ಮ ಅಧಿಕಾರದ ಸಾಮರ್ಥ್ಯವನ್ನು ತೋರಿಸುವುದಕ್ಕಾಗಿ ಅವರು ಒಳ್ಳೆಯವರನ್ನು ಕೂಡ ಶಿಲುಬೆಗೆ ಹಾಕ್ತಿದ್ರು. ಹಾಗಾದರೆ ಯೇಸು ಕ್ರಿಸ್ತನ ಆ ಒಂದು ಶಿಲುಬೆಯ ಮರಣಕ್ಕೂ ಮತ್ತು ಇತರರ ಒಂದು ಶಿಲುಬೆಯ ಮರಣಕ್ಕೂ ಏನು ವ್ಯತ್ಯಾಸ ಅಂತ ಒಂದು ವೇಳೆ ನಾವು ಯೋಚನೆ ಮಾಡುವುದಾಗಿದ್ದಲ್ಲಿ ನಾವು ವಿಶೇಷವಾಗಿ ನಾವು ಗುರುತಿಸಬೇಕಾದಂಥ ಸಂಗತಿ ಯಾವುದಂದರೆ, ಆ ಶಿಲುಬೆಯ ಮೇಲೆ ಪ್ರಾಣ ಕೊಟ್ಟವನು ಯಾರು, ಆ ಶಿಲುಬೆಯ ಮೇಲೆ ಪ್ರಾಣ ಕೊಟ್ಟವನು ಯಾರು ಅಂತ ಪ್ರಶ್ನೆ ನಾವು ಹಾಕುವುದಕ್ಕಿಂತ ಮೊದಲು ಆ ಗೋದಲಿಯಲ್ಲಿ ಹುಟ್ಟಿ ಬಂದವನು ಯಾರು ಎಂಬುದನ್ನು ನಾವು ಮರಿಬಾರದು. ಯಾಕಂದರೆ ಆತನು ಶಿಲುಬೆಯ ಮೇಲೆ ಮರಣ ಹೊಂದಿದನು ಅನ್ನುವಂಥದ್ದಕ್ಕೆ ಆಧಾರ ಏನೆಂದರೆ ಗೋದಲಿಯಲ್ಲಿ ಆತನು ಹುಟ್ಟಿ ಬಂದಿರುವುದರ ಆಧಾರ. ಓಕೆ, ಆತನು ಒಮ್ಮಿಂದೊಮ್ಮೆಗಲೇ ಪ್ರತ್ಯಕ್ಷನಾಗಲಿಲ್ಲ, ಆತನು ಮಗುವಿನಂತೆ ಹುಟ್ಟಿ ಬಂದರು. ಸೊ ನಾವು ಯಾರೂ ಕೂಡ ಗ್ರಹಿಸುವುದಕ್ಕಾಗದಂತಹ ಆ ಸರ್ವಶಕ್ತನಾದ ದೇವರು ಏನು ಮಾಡ್ತಾ ಇದ್ದಾನಂದರೆ, ಯೇಸು ಕ್ರಿಸ್ತನಲ್ಲಿ ದೇವರು ಮಾನವನಾಗಿ ನಮಗೋಸ್ಕರ ಆ ಒಂದು ನಮ್ಮ ಪಾಪಗಳನ್ನು ಹೊತ್ತುಕೊಂಡು ನಮಗೋಸ್ಕರ ಆತನು ಪ್ರಾಣ ಕೊಟ್ಟನು ಮತ್ತು ನಮಗಾಗಿ ಬಂದವನು ಎಂಬುದನ್ನು ನಾವು ನೆನಪಿಟ್ಕೊಳ್ಳೋಣ. ಈ ವಿಷಯವಾಗಿ ಅಪೊಸ್ತಲನಾದ ಯೋಹಾನನು ಯೇಸು ಕ್ರಿಸ್ತನು ಬಂದದ್ದರ ವಿಷಯವಾಗಿ ಮಾತನಾಡುವಾಗ ಯೋಹಾನನ ಸುವಾರ್ತೆ 1:14 ಹೀಗೆ ಹೇಳ್ತಾನೆ, ಆ ವಾಕ್ಯವೆಂಬವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು, ನಾವು ಆತನ ಮಹಿಮೆಯನ್ನು ನೋಡಿದೆವು, ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ, ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. ಬಹಳ ವಿಶೇಷವಾದ ವಾಕ್ಯ. ಇಲ್ಲಿ ಅಪೊಸ್ತಲನಾದ ಯೋಹಾನನು ಯೇಸು ಕ್ರಿಸ್ತನ ಕುರಿತು ಮಾತನಾಡುವಾಗ ಆತನ ಕುರಿತು ಹೇಳ್ತಾನೆ, ಆತನು ಶರೀರಧಾರಿಯಾಗಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಎಂಬುದಾಗಿ ಹೇಳುವುದರ ಜೊತೆಗೆ ಒಂದು ವಿಶೇಷವಾದ ಶಬ್ದ ಉಪಯೋಗಿಸ್ತಾನೆ, ಆತನ ಮಹಿಮೆಯನ್ನು ನಾವು ಆತನ ಮಹಿಮೆಯನ್ನು ನೋಡಿದೆವು, ನಾವು ಆತನ ಮಹಿಮೆಯನ್ನು ನೋಡಿದೆವು. ಇದು ಹೇಗೆ ಅಂದರೆ, ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ಕತ್ತಲಾಗುವಾಗ ನಮ್ಮ ಒಂದು ದೃಷ್ಟಿ ಕೆಲವೊಂದು ವಸ್ತುಗಳು ಅವು ಬೆಳಕು ಬಿದ್ದೊಡನೆ ಅವು ಪ್ರಜ್ವಲಿಸಿ ಅವು ನಮಗೆ ಎಚ್ಚರಿಕೆ ಕೊಡುವಂಥ, ಅಥವಾ ರಸ್ತೆ ಇಲ್ಲಿಗೆ ಮುಗೀತು ಮುಂದೆ ಹೋಗಬೇಡ್ರಿ ಎಂಬುದಾಗಿ ಆ ಒಂದು ರೇಡಿಯಂ ಸ್ಟಿಕ್ಕರ್ ಇರ್ತವಲ್ಲ, ಅದೇ ಥರ ಒಂದು ವಿಶೇಷವಾದ ಸತ್ಯವನ್ನು ಯೋಹಾನನು ಮತ್ತು ಆ ಶಿಷ್ಯರೆಲ್ಲ ಕಂಡುಕೊಂಡಂತಹ ಸಂಗತಿಯನ್ನು ಇಲ್ಲಿ ನಾವು ನೋಡ್ತೇವೆ. ಅವರು ಉಪಯೋಗಿಸುವಂಥ ಶಬ್ದ ನೋಡ್ರಿ, ನಾವು ಆತನ ಮಹಿಮೆಯನ್ನು ನೋಡಿದೆವು. ಯೇಸು ಕ್ರಿಸ್ತನು ಹುಟ್ಟಿ ಬಂದಾಗ ವಿಶೇಷವಾಗಿ ನಾವು ಗುರುತಿಸಬೇಕು ಏನಂದರೆ, ಶರೀರಧಾರಿಯಾಗಿ ಬಂದಂಥ ವಾಕ್ಯ ಅದು ಈ ಲೋಕವನ್ನು ಸೃಷ್ಟಿಸಿದಂಥ ವಾಕ್ಯ, ಈ ಲೋಕವನ್ನು ಸೃಷ್ಟಿ ಮಾಡಿದಂಥ ದೇವರೇ ಸ್ವತಃ ಆತನ ಒಂದು ಲೋಕದಲ್ಲಿ ಅವತರಿಸಿ ಮಾನವನಾಗಿ ಹುಟ್ಟಿ ಬಂದಂತಹ ವಿಷಯವನ್ನು ನಾವು ನೋಡಿದೆವು, ಆತನ ಮಹಿಮೆಯನ್ನು ನೋಡಿದೆವು ಎಂಬುದಾಗಿ ಹೇಳ್ತಾನೆ ಯೋಹಾನನ ಮಾತೇನಂದ್ರೆ, ನಾವು ಆತನ ಮಹಿಮೆಯನ್ನು ನೋಡಿದೆವು, ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಈ 14 ಮಹಿಮೆ 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 ಅಂತ 3 ಪ್ರಸ್ತಾಪಿಸುವಾಗ ಅಪೋಸ್ತಲರು ಶಿಷ್ಯರು ಒಂದು ವೇಳೆ ಆ ಕುರುಬರು ಮರಿಯಳು ಯೋಸೇಫ ಎಲ್ಲರೂ ಆ ಕೊಟ್ಟಿಗೆಯಲ್ಲಿ ಒಂದು ವೇಳೆ
ಹುಟ್ಟಿದ ಮಗುವಿನ ವಿಷಯವಾಗಿ ಪ್ರಸ್ತಾಪಿಸುವಾಗ ದೇವರ ಮಹಿಮೆ ಶರೀರಧಾರಿಯಾಗಿ ಆ ವಾಕ್ಯವನ್ನು ಅವರು ಶರೀರಧಾರಿಯಾಗಿರುವಂಥ ವಾಕ್ಯವನ್ನು ಅಲ್ಲಿ ನೋಡ್ತಾ ಇರುವಂಥದ್ದನ್ನು ಅಲ್ಲಿ ತಿಳಿಸ್ತಾ ಇದ್ದಾರೆ. ಪ್ರಿಯರೇ, ಇದು ನಾವು ಮರಿಬಾರದು. ದೇವರ ಮಹಿಮೆ ಆ ದಿವಸ ಸಾಕ್ಷಾತ್ಕಾರ ವ್ಯಕ್ತಿ ಅಂದರೆ ನರಾವತಾರ ವ್ಯಕ್ತಿ ಅಂದರೆ ಮನುಷ್ಯನಾಗಿ ಹುಟ್ಟಿ ಬಂದಂಥ ಸಮಯ ಅದು. ನಾವು ಆತನ ಮಹಿಮೆಯನ್ನು ಕಂಡೆವು. ಇದು ಒಂದು ಹಬ್ಬವನ್ನು ಆಚರಿಸಿದರೆ, ಬರೀ ಒಂದು ಹಬ್ಬವನ್ನು ಆಚರಿಸಿದರೆ ಆತನ ಮಹಿಮೆಯನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಮಹಿಮೆಯನ್ನು ನಾವು ಒಂದು ವೇಳೆ ಕಾಣಬೇಕು ಎಂಬುದಾಗಿದ್ದರೆ ಮಹಿಮೆ ಪಡಿಸಬೇಕು, ಆತನನ್ನು ಮಹಿಮೆ ಪಡಿಸಬೇಕು. ಮಹಿಮೆಯನ್ನು ಕಂಡರೆ ನಾವು ಏನು ಮಾಡ್ತೇವೆ ಗೊತ್ತಾ, ಹಬ್ಬ ಆಚರಿಸುವುದಕ್ಕಿಂತ ದೊಡ್ಡ ಕೆಲಸ ಮಾಡ್ತೇವೆ, ಆತನನ್ನು ಆರಾಧಿಸ್ತೇವೆ. ಯಾಕೆ? ಹಬ್ಬ ಅಂದರೆ ಸೀಮಿತವಾಗಿ ಈ ಒಂದು ದಿನಕ್ಕಾಗಿ ಈ ದಿವಸಗಳಿಗಾಗಿ ಮಾತ್ರ ಸೀಮಿತವಾದದ್ದು. ಆದರೆ ಆತನು ಯಾರು ಎಂಬುದು ನಮಗೆ ಗೊತ್ತಾಗುವುದಾಗಿದ್ದಲ್ಲಿ, ದೇವರು ಎಂಬುದನ್ನು ನಾವು ಅರಿತು ಆತನನ್ನು ಮಹಿಮೆ ಪಡಿಸುವುದಾಗಿದ್ದಲ್ಲಿ ಆತನ ಮಹಿಮೆಯನ್ನು ನಾವು ಅನುಭವಿಸಲಿಕ್ಕೆ ಕಾಣಲಿಕ್ಕೆ ಸಾಧ್ಯ. ಪ್ರಿಯರೇ, ಅನೇಕರ ಒಂದು ಮಹಿಮೆ ಏನು ಗೊತ್ತಾ, ನಮ್ಮ ಕ್ರಿಸ್ಮಸ್ ಟ್ರೀ ಚೆನ್ನಾಗಿದೆ, ನನ್ನ ಬಟ್ಟೆ ಚೆನ್ನಾಗಿದೆ, ಅಥವಾ ನನ್ನ ಕ್ಯಾರಲ್ಸ್ ಚೆನ್ನಾಗಿದೆ, ನಮ್ಮ ಸ್ವೀಟ್ಸ್ ಚೆನ್ನಾಗಿದೆ. ಆದರೆ ನೆನ್ಪಿಟ್ಕೊಳ್ಳಿ, ಯೇಸು ಸ್ವಾಮಿಯ ಜನನ, ಯೇಸು ಸ್ವಾಮಿಯ ಸೇವೆ, ಯೇಸು ಸ್ವಾಮಿಯ ಬೋಧನೆ, ಯೇಸು ಸ್ವಾಮಿಯ ಮರಣ, ಯೇಸು ಸ್ವಾಮಿಯ ಪುನರುತ್ಥಾನ, ಎಲ್ಲ ದೇವರ ಮಹಿಮೆಯನ್ನು ಪ್ರಕಟಿಸುತ್ತಾ ಇರುವಂತಹ ಸಂಗತಿಗಳು. ದೇವರ ಮಹಿಮೆಯನ್ನು ನೀನು ಆತನಲ್ಲಿ ಗುರುತಿಸದೇ ಹೋದರೆ ನೀನು ಆರಾಧಿಸುವುದಿಲ್ಲ. ಆತನಲ್ಲಿ ದೇವರ ಮಹಿಮೆಯನ್ನು ನೀನು ಕಂಡ್ರೆ ಆತನನ್ನು ಆರಾಧಿಸ್ತೀವಿ. ಈ ಸಾಮಾನ್ಯವಾಗಿ ನೋಡ್ರಿ, ಇವಾಗ ಅನೇಕರು ನಕ್ಷತ್ರಗಳನ್ನು ಕಟ್ತಾರೆ ಮನೆ ಎದುರಿಗೆ. ನಕ್ಷತ್ರ ಕಟ್ಟುವಾಗ ಆ ನಕ್ಷತ್ರದಲ್ಲಿ ತನ್ನಿಂದ ತಾನೇ ಪ್ರಕಾಶಿಸುವಂತ ಯಾವ ಸಾಮರ್ಥ್ಯ ಇಲ್ಲ. ಆದರೆ ಆ ನಕ್ಷತ್ರದ ಒಳಗಡೆ ಒಂದು ಬಲ್ಬನ್ನು ಹಾಕಿ ಅದಕ್ಕೆ ಕರೆಂಟು ವೈರ್ನಿಂದ ಸ್ವಿಚ್ ಹಾಕಿ ಅದಕ್ಕೆ ಆನ್ ಮಾಡುವಾಗ ಒಮ್ಮೆ ನಮಗೆ ವಿಶೇಷವಾಗಿ ನೀವೇನು ಗಮನಿಸ್ತೀರಿ ಗೊತ್ತಾ, ಆ ನಕ್ಷತ್ರ ಅದು ಪ್ರಕಾಶಿಸಲು ಆರಂಭಿಸ್ತದೆ. ಆ್ಯಕ್ಚುಲಿ ಅದು ಪ್ರಕಾಶಿಸುವುದಕ್ಕೆ ಕಾರಣ ಏನು ಗೊತ್ತಾ, ಆ ನಕ್ಷತ್ರದ ಒಳಗಿರುವಂಥ ಬೆಳಕು. ಆ ಬೆಳಕು ರೇಡಿಯಂ ಪ್ರಕಾಶಿಸುವುದಕ್ಕಾಗಿ ನಾವು ಒಂದು ವೇಳೆ ಅದಕ್ಕೆ ಸಾಮರ್ಥ್ಯ ಅದು ಹೇಗೆ ಏನೆಲ್ಲ ಅಂತಂದರೆ ಬೆಳಕು. ಪ್ರಿಯರೇ, ನಾವು ಒಂದು ವೇಳೆ ಈ ಒಂದು ಬುಟ್ಟಿಯೊಳಗೆ ಒಂದು ದೀಪವನ್ನು ಹಚ್ಚಿ ಇಟ್ಟರೆ ಆ ಬೆಳಕು ಹೊರಗೆ ಬರ್ತದ, ಅಲ್ಲಿಂದ ನುಸುಳಿಕೊಂಡು ಒಳಗಡೆ ಬೆಳಕಿದೆ ಎಂಬುದನ್ನು ಪ್ರಕಟಿಸುವಂಥ ಎಲ್ಲ ಪ್ರಯತ್ನ ಬೆಳಕು ಮಾಡ್ತದೆ. ನಾವು ಈ ದಿವಸ ಆ ಯೇಸು ಕ್ರಿಸ್ತನ ವಿಷಯವಾಗಿ ನಾವು ನೋಡುವಾಗ ನಮ್ಮ ಒಂದು ಜೀವಿತದಲ್ಲಿ ದೇವರ ಮಹಿಮೆಯನ್ನು ನಾವು ಕಾಣಬೇಕಾದರೆ ಆತನನ್ನು ಮಹಿಮೆ ಪಡಿಸಬೇಕು. ಆತನನ್ನು ಮಹಿಮೆ ಪಡಿಸುವಾಗ ಆತನ ಮಹಿಮೆಯನ್ನು ನಾವು ಅನುಭವಿಸುವುದಕ್ಕೆ ಸಾಧ್ಯ. ಅನೇಕ ಸಾರಿ ಈ ಒಂದು ಜನರು ಕೆಲವೊಂದು ಈ ರೀತಿಯಾದ ಪ್ರಯತ್ನ ಮಾಡ್ತಾರೆ, ಏನಂದರೆ ಆತನ ಮಹಿಮೆಯನ್ನು ಕಡಿಮೆ ಮಾಡುವುದಕ್ಕಾಗಿ ಆತನನ್ನು ಆರಾಧಿಸುವಂಥದ್ದನ್ನು ತಿರಸ್ಕರಿಸುವಂಥವರು ಇದ್ದಾರೆ. ನಾನು ಆರಾಧಿಸುವುದಿಲ್ಲ, ಆತನನ್ನು ಮಹಿಮೆ ಪಡಿಸುವುದಿಲ್ಲ. ಅದು ಹೇಗಪ್ಪ ಅಂತಂದರೆ, ಮಧ್ಯಾಹ್ನದ ಬೆಳಕಿನಲ್ಲಿ ಒಬ್ಬನು ಏನಂತಾರೆ, ಒಂದು ಹಾಳೆಯ ಮೇಲೆ ಕತ್ತಲೆ ಅಂತ ಬರೆದ್ರೆ ಸೂರ್ಯನ ಕತ್ತಲನ್ನು ಮುಚ್ಚುವುದಕ್ಕೆ ಪ್ರಯತ್ನ ಮಾಡಿದಂತೆ, ಕತ್ತಲೆ ಅಂತ ಬರೆದು ಸೂರ್ಯನ ಬೆಳಕನ್ನು ಬೆಳಗದಂತೆ ಅದನ್ನು ತಡೆಗಟ್ಟುವ ಪ್ರಯತ್ನ ಮಾಡಿದಂಥ ಹುಚ್ಚನಂತೆ ಅಷ್ಟೇ. ಸಾಧ್ಯವಾ? ಮಧ್ಯಾಹ್ನದ ಹೊತ್ತಿನಲ್ಲಿ ಒಂದು ಪೇಪರ್ನಲ್ಲಿ ನೀನು ಕತ್ತಲೆ ಅಂತ ಬರೆದು ಹೊರಗಡೆ ತೊಗೊಂಡು ಬಂದರೆ ಕತ್ತಲಾಗುತ್ತಾ? ಹಾಗೆ ಯೋಚಿಸಿದರೆ ಅದು ಹುಚ್ಚುತನ ಅಷ್ಟೇ. ಸೊ ಯೇಸು ಕ್ರಿಸ್ತನ ಹುಟ್ಟುವಿಕೆಯ ವಿಷಯದಲ್ಲಿ, ಯೇಸು ಕ್ರಿಸ್ತನ ಆ ಒಂದು ಜೀವಿತದ ವಿಷಯದಲ್ಲಿ, ಯೇಸು ಕ್ರಿಸ್ತನ ಸಾಮರ್ಥ್ಯದ ವಿಷಯದಲ್ಲಿ ಮಹಿಮೆ ಪಡಿಸದೆ ಹೋದರೆ ಸೂರ್ಯನ ಬೆಳಕನ್ನು ನೀನು ತಡೆಗಟ್ಟುವುದಕ್ಕೋಸ್ಕರ ಮಾಡಿದಂಥ ಪ್ರಯತ್ನದಂತ ಅಷ್ಟೇ. ಆ ಪ್ರಕಾಶ ಪ್ರಜ್ವಲಿಸ್ತದೆ, ಆ ಬೆಳಕು ಪ್ರಜ್ವಲಿಸ್ತದೆ, ಖಚಿತವಾಗಿ ಪ್ರಜ್ವಲಿಸ್ತದೆ. ಆದರೆ ನೀವು ಒಂದು ವೇಳೆ ಆತನನ್ನು ಮಹಿಮೆ ಪಡಿಸುವಂಥ ಪ್ರಯತ್ನ ಮಾಡುವುದಾಗಿದ್ದಲ್ಲಿ ಏನು ಗೊತ್ತಾ, ಆತನಲ್ಲಿ
ನೀವು ಆ ದೈವತ್ವವನ್ನು ದೇವರನ್ನು ಅಂತ ಗುರುತಿಸಿ ಆತನನ್ನು ಮಹಿಮೆ ಪಡಿಸಲು ಆರಂಭಿಸುವುದಾಗಿದ್ದಲ್ಲಿ ಏನು ಗೊತ್ತಾ, ನಿಮ್ಮ ಮಹಿಮೆಯನ್ನು ಅನುಭವಿಸುವುದಕ್ಕೆ ಸಾಧ್ಯ, ದೇವರ ಮಹಿಮೆಯನ್ನು ಅನುಭವಿಸಲಿಕ್ಕೆ ಸಾಧ್ಯ. ನಾವು ನಕ್ಷತ್ರದಂತೆ ಇದ್ದೇವೆ, ಆದರೆ ನಮ್ಮೊಳಗೆ ಆತನ ಬೆಳಕು ಪ್ರಕಾಶಿಸಲು ಆರಂಭಿಸುತ್ತದೆ. ನಮ್ಮ ಜೀವಿತದಲ್ಲಿ ನಾವು ಕತ್ತಲೆಯಲ್ಲಿ ಇರುವಂತಹ ಸ್ಥಿತಿಯಲ್ಲಿದ್ದೇವೆ, ಆದರೆ ಕ್ರಿಸ್ತನ ಬೆಳಕು ನಮ್ಮೊಳಗೆ ಪ್ರಕಾಶಿಸುವಾಗ ನಾವು ಸಹ ಹೊಳೆಯುವುದಕ್ಕೆ ಆರಂಭವಾಗ್ತೇವೆ. ವಾಕ್ಯ ಹೇಳಿದಂತೆ ನಾವು ಆತನ ಮಹಿಮೆಯನ್ನು ನೋಡಿದೆವು, ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಆ ವಾಕ್ಯವೆಂಬವನು ನರಾವತಾರ ವ್ಯಕ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಈ ದಿವಸ ಈ ಮಹಿಮೆ ನಿನ್ನ ಜೀವಿತದಲ್ಲಿ ಬಾ. ಯೇಸು ಕ್ರಿಸ್ತನ ಕುರಿತು ತಿಳಿದುಕೋ, ಯೇಸು ಕ್ರಿಸ್ತನ ಕುರಿತು, ಆತನ ಒಂದು ವೇಳೆ ಮಹತ್ವದ ಕುರಿತು, ಆತನು ಮಾಡಿದ ಕಾರ್ಯಗಳ ಕುರಿತು ತಿಳಿದುಕೋ. ಏನಾಗ್ತದೆ ಗೊತ್ತಾ, ಆತನನ್ನು ನೀನು ತಿಳ್ಕೊಳ್ತಾ ಹೋಗುವಂತೆ ನೀನು ಆತನ ವಿಷಯವಾಗಿ ಮಹಿಮೆ ಪಡಿಸಲು ಆರಂಭಿಸುವಾಗ ನಿನ್ನ ಜೀವಿತದಲ್ಲಿಯೂ ಮಹಿಮೆ ಪ್ರಕಾಶಿಸಲು ಆರಂಭವಾಗ್ತದೆ. ಈ ಒಂದು ಕ್ರಿಸ್ಮಸ್ ದಿವಸಗಳಲ್ಲಿ ನಿಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ಆತನ ಮಹಿಮೆ ಪ್ರಕಾಶಿಸಲಿ ಎಂಬುದು ನಮ್ಮ ಪ್ರಾರ್ಥನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾದ ದೇವರೇ, ಅಂಧಕಾರದ ಒಂದು ಸ್ವಾಮಿ ಕತ್ತಲೆಯ ಒಂದು ಸಂಗತಿಗಳಿಂದ ತುಂಬಿರುವಂಥ ಲೋಕದಲ್ಲಿ ಬೆಳಕು ಕಾಣದಿರುವಂಥ ಸ್ಥಿತಿಗತಿಗಳಲ್ಲಿ ನಾವು ಜೀವಿಸುತ್ತಿರುವಾಗ ಯೇಸುವೆ, ದೇವರ ಮಹಿಮೆಯನ್ನು ಪ್ರಕಟಿಸುವುದಕ್ಕೋಸ್ಕರ ನೀನು ನಮ್ಮ ಮಧ್ಯದಲ್ಲಿ ಬಂದು ವಾಸ ಮಾಡಿದ್ದನ್ನು ಈ ಸಮಯ ನಾವು ನೆನಪು ಮಾಡಿಕೊಂಡು ಒಡೆಯನೇ, ನಾವು ನಿನ್ನನ್ನು ಮಹಿಮೆ ಪಡಿಸ್ತೇವೆ. ಆ ಒಂದು ಗೋದಲಿಯಲ್ಲಿ ನೀನು ಹುಟ್ಟಿ ಬಂದದ್ದಕ್ಕಾಗಿ, ಆ ಒಂದು ಸ್ವಾಮಿ ಕುಗ್ರಾಮಗಳಲ್ಲಿ ನೀನು ಹುಟ್ಟಿ ಬಂದದ್ದಷ್ಟೇ ಅಲ್ಲ, ನೀನು ಮಾಡಿದ ಪ್ರತಿಯೊಂದು ಕೆಲಸಕ್ಕಾಗಿ ನಿನ್ನನ್ನು ಮಹಿಮೆ ಪಡಿಸ್ತೇವೆ. ನೀನು ಕುರುಡರಿಗೆ ಕಣ್ಣು ಕೊಟ್ಟದ್ದಕ್ಕಾಗಿ, ಕುಂಟರಿಗೆ ಕಾಲು ಕೊಟ್ಟದ್ದಕ್ಕಾಗಿ, ಹಸಿದವರಿಗೆ ಊಟ ಕೊಟ್ಟದ್ದಕ್ಕಾಗಿ, ಸತ್ಯವನ್ನು ಬೋಧಿಸಿದ್ದಕ್ಕಾಗಿ, ಪ್ರೀತಿಯನ್ನು ಸಾರಿದ್ದಕ್ಕಾಗಿ ನಿನ್ನನ್ನು ನಾವು ಮಹಿಮೆ ಪಡಿಸ್ತೇವೆ. ನೀನು ಯೋಗ್ಯನಪ್ಪ, ನೀನು ಯೋಗ್ಯನು, ನೀನು ಪ್ರೀತಿಗೆ ಯೋಗ್ಯನು, ಮಹಿಮೆಗೆ ಯೋಗ್ಯನು. ಈ ವಿಧದಲ್ಲಿ ಸ್ವಾಮಿ ನಾವಷ್ಟೇ ಅಲ್ಲ, ಈ ಕಾರ್ಯಕ್ರಮ ವೀಕ್ಷಿಸ್ತಾರಂಥ ಪ್ರತಿಯೊಬ್ಬರು ನಿನ್ನ ಮಹಿಮೆಯನ್ನು ಅರಿತುಕೊಂಡು ನಿನ್ನನ್ನು ಮಹಿಮೆ ಪಡಿಸುವಾಗ ಅವರ ಜೀವಿತಗಳಲ್ಲಿ ನಿನ್ನ ಮಹಿಮೆಯು ಪ್ರಭಾವ ಬೀರುವಂತೆ, ಈ ದಿವಸಗಳಲ್ಲಿ ನಿನ್ನ ಶಕ್ತಿಯು ಅವರ ಜೀವಿತದಲ್ಲಿ ಕಾರ್ಯ ಮಾಡುವಂತೆ ನಾವು ನಿನ್ನಲ್ಲಿ ವಿಜ್ಞಾಪಿಸ್ತೇವೆ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಶ್ರೇಷ್ಠ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಕ್ಕಾಗಿ ನಾನು ನಿಮಗೆ ವಂದಿಸ್ತೇನೆ. ನಿಮಗಾಗಿ ಕೆಲವೊಂದು ಸಾಹಿತ್ಯವನ್ನು ನಾವು ಉಚಿತವಾಗಿ ಕೊಡಲು ಬಯಸ್ತೇವೆ. ನೀವು ಈ ಒಂದು ಗೇಮ್ ಆಫ್ ಲೈಫ್ ಎಂಬುದಾಗಿ ಮತ್ತು ವೈದ್ಯನ ಸಾಕ್ಷಿ ಎಂಬುದಾಗಿ ಪುಸ್ತಕಗಳನ್ನು ನೀವು ನೋಡ್ತಾ ಇದ್ದೀರಿ, ಇವುಗಳನ್ನ ನಿಮಗೆ ಉಚಿತವಾಗಿ ಕೊಡಲು ಬಯಸ್ತೇವೆ. ದಯಮಾಡಿ ಸಂಪರ್ಕಿಸ್ರಿ, ಫೋನ್ ನಂಬರ್ ಇದೆ ಕೆಳಗಡೆ. ನೀವು ನೋಡ್ತಾ ಇದ್ದೀರಿ, ಯಾರು ಏನೋ ಆಸಕ್ತಿ ತೋರಿಸ್ತಾ ಇಲ್ಲ, ಬಟ್ ಆಸಕ್ತಿ ಇದ್ದವರಿಗಾದರೂ ನೀವು ಕೊಡಲಿಕ್ಕೆ ಇವುಗಳನ್ನು ಪಡ್ಕೊಳ್ಬೋದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.